ಕರ್ನಾಟಕ ಮಹಾರಾಷ್ಟ್ರ ಮತ್ತು ಆಂಧ್ರ ಪ್ರದೇಶದ ಕೆಲ ಭಾಗದಲ್ಲಿ ಸೇರಿ 1 ಕೋಟಿಗೂ ಹೆಚ್ಚು ಜನಸಂಖ್ಯೆ ಉಳ್ಳ ವ್ಯವಸಾಯ ಆಧಾರಿತ ಬಲಿಷ್ಠ ಪಂಗಡ ಲಿಂಗಾಯತ ಪಂಚಮಸಾಲಿ ಪಂಗಡ ಕೃಷಿ ಒಂದೇ ಇವರ ಮೂಲ ಕಸುಬು ತುಂಬಾ ಸರಳ ಮತ್ತು ಸ್ವಾಭಿಮಾನಿಗಳು ಈ ಜನರು ಲಿಂಗಾಯತ ಪಂಚಮಸಾಲಿ ಜನಾಂಗವನ್ನ ಪಂಚಪೀಠ ಮತ್ತು ಮಲೆನಾಡಿನ ಲಿಂಗಾಯತ ಗೌಡರು ಎಂದು ಕೂಡ ಕರೆಯುತ್ತಾರೆ ಪಂಚಮಸಾಲಿ ಸಮಾಜದ ಪ್ರಥಮ ಜಗದ್ಗುರುಗಳು ಶ್ರೀ ಬಸವಜಯ ಮೃತ್ಯುಂಜಯ ಮಹಾಸ್ವಾಮಿಗಳು ಕೂಡಲ ಸಂಗಮ ಮಹಾಪೀಠ ಇವರು ಪಂಚಮಸಾಲಿ ಸಮಾಜಕ್ಕೆ 2A ಮೀಸಲಾತಿ ಪಡೆದೆ ತಿರಬೇಕು ಹಾಗೂ ಪಂಚಮಸಾಲಿ ಸಮಾಜಕ್ಕೆ ನ್ಯಾಯ ಸಿಗುವವರೆಗೆ ಬೆಂಗಳೂರಿನ ಫ್ರೀಡಂ ಪಾರ್ಕಿನಲ್ಲಿ ನಡೆಯುತ್ತಿರುವ ಧರಣಿ ಸತ್ಯಾಗ್ರಹ ಹೋರಾಟಕ್ಕೆ ಬೆಂಬಲಿಸಿ ಇಂಡಿ ತಾಲೂಕು ಜೆಡಿಎಸ್ ಪ್ರಧಾನ ಕಾರ್ಯದರ್ಶಿ ಶಿಶೇಲ್ಗೌಡ ಪಾಟೀಲ್ ಅವರ ನೇತೃತ್ವದಲ್ಲಿ ಅನೇಕ ಮುಖಂಡರು ಶ್ರೀಗಳ ಆಶೀರ್ವಾದ ಪಡೆದು ಹೋರಾಟಕ್ಕೆ ಬೆಂಬಲ ವ್ಯಕ್ತಪಡಿಸಿದರು ನಂತರ ಮಾತನಾಡಿದ ಶಿಶೇಲ್ಗೌಡ ಪಾಟೀಲ್ ಅವರು ನಮ್ಮ ಗುರುಗಳು ಚಳಿ ಹಾಗೂ ಬಿಸಿಲು ಮಳೆ ಗಾಳಿ ಲೆಕ್ಕಿಸದೆ ಪಂಚಮಸಾಲಿ ಸಮಾಜಕ್ಕೆ 2A ಮೀಸಲಾತಿ ಧರಣಿ ಸತ್ಯಾಗ್ರಹ ಮಾಡುತ್ತಿದ್ದು ಅವರ ಪ್ರಾಮಾಣಿಕತೆಗೆ ನಾವು ಎಲ್ಲರೂ ಬೆಂಬಲಿಸಿ ಮೀಸಲಾತಿ ಸಿಗುವವರೆಗೆ ನಾವೆಲ್ಲರೂ ಶ್ರೀಗಳಿಗೆ ಬೆಂಬಲ ವ್ಯಕ್ತಪಡಿಸೋಣ ಎಂದು ಹೇಳಿದರು ಸಚಿನ್ ಇಂಡಿ ಎನ್ಕೆಎಸ್ ಟಿವಿ 4 ವಿಜಯಪುರ ಇವತ್ತು ನಮ್ಮ ಸಮಾಜ ಹೇಗಿದೆ ಅಂದ್ರೆ ಭಾರತ ದೇಶ ಮತ್ತೊಂದು ದೇಶಗಳಿಗೆ ಹೇಗೆ ಮಾದರಿಯಾಗಿದೆ ಸಂಸ್ಕೃತ ದೇಶ ವಿಚಾರವಂತರ ದೇಶ ಶರಣರ ದೇಶ ದಾನ ಧರ್ಮ ನ್ಯಾಯ ನೀತಿ ಅನ್ನ ಹಾಕುವ ದೇಶ ಭಾರತ ದೇಶ ಹೇಗಿದೆ ಹಾಗೆ ನಮ್ಮ ಪಂಚಮಸಾಲಿ ಸಮಾಜ ಎಲ್ಲ ಸಮಾಜಗಳ ಹಿರಿಯ ಅಣ್ಣ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊಬೇಕಾಗ್ತದೆ ಬಂಧುಗಳೇ ಯಾವ ಪಾವನ ಮೂರ್ತಿಗಳು ಶರಣರು ಸಂತರು ಇವತ್ತು ನಮ್ಮ ಸಮಾಜದ ದಾರಿದೀಪ ಇವತ್ತು ನಮ್ಮ ನಾಯಕರಾಗಿರ್ತಕ್ಕಂತ ಬಸನಗೌಡರು ನಾನಾಗೌಡ ಬಿರಾದಾರ್ JDS ನಾನಾಗೌಡರು ಹಾಗೂ ಕಾಸುಗೌಡರು ನಮ್ಮ ಇಂಡಿಯಲ್ಲಿ ಕಾಸುಗೌಡರು ಅದರ ಅವರು ಕೂಡ ಸಾಕಷ್ಟು ಇವತ್ತು ಯಾವುದೇ ಪಕ್ಷ ಪಂಗಡ ಮಾಡದೇನೆ ಅಪ್ಪಾಜಿಯವರ ಸಮಾಜದ ಕೆಲಸಕ್ಕೆ ಎಲ್ಲರೂ ಒಕ್ಕಟ್ಟಾಗಿ ದುಡಿದಿರ್ತಕ್ಕಂಥ ಮೊಟ್ಟ ಮೊದಲಿಗೆ ಬಿಜಾಪುರ ಜಿಲ್ಲಾ ಪಂಚಮಸಾಲಿಗಳಿಗೂ ರಾಜ್ಯ ಪಂಚಮಸಾಲಿ ಎಲ್ಲ ಸಮಾಜದವರಿಗೆ ಮೊಟ್ಟ ಮೊಟ್ಟ ನಮಸ್ಕಾರಗಳನ್ನು ಹೇಳ್ತೇನೆ ಅದಲ್ಲದೆ ಅನೇಕ ನಮ್ಮ ಸಮಾಜಕ್ಕೆ ಹೋರಾಟಕ್ಕೆ ತನು ಮನ ಧನದಿಂದ ಸಲ್ಲಿಸಿರ್ತಕ್ಕಂಥ ಎಲ್ಲ ನನ್ನ ಸಮಾಜ ಮುಖಂಡರನ್ನ ಚಿರುದಾಣಿಯಾಗಿ ಇರುವಂಥ ನಮ್ಮ ಸಮಾಜದ ಕೆಲಸ ಯಾಕಂತಂದ್ರೆ ಎಲ್ಲ ಕಡೆ ನಮ್ಮ ಸಮಾಜ ಪ್ರಬಲ ಇರುವುದರಿಂದ ಎಲ್ಲ ಸಮಾಜ ಯಾರೇ ಮತ್ತೊಂದು ಸಮಾಜದವರು ಜಗಳಾಡಿದ್ರೆ ಬಿಡಿಸಿ ನ್ಯಾಯ ಹೇಳುವಂಥ ಸಮಾಜ ಯಾವುದಾರಿದ್ರೆ ಇವತ್ತು ಪಂಚಮಸಾಲಿ ಸಮಾಜ ಹೆಮ್ಮೆಯಿಂದ ಹೇಳ್ಕೋಬೇಕಾಗ್ತದೆ ಅಂತ ನಾನು ಹೇಳ್ತೇನೆ ಬಂಧುಗಳೇ